ಗೆಳೆಯರೇ, ವೆಲ್ಕಮ್ ಟು ಆಮ್ ಟು ಹೆಲ್ತ್. ಸ್ನೇಹಿತರೇ, ಬೆಳಗ್ಗೆ ಎದ್ದ ತಕ್ಷಣ ಕೈಯಲ್ಲೊಂದು ಲೋಟ ಕಾಫಿ ಇಲ್ಲ ಅಂದರೆ ಅದೆಷ್ಟೋ ಮಂದಿಗೆ ಆ ದಿನ ವ್ಯರ್ಥ. ದಿನದ ಆರಂಭ ಕಾಫಿ ಜೊತೆಗಿದ್ರೆ ಮಾತ್ರ ಆ ದಿನ ಚೆನ್ನಾಗಿರುತ್ತೆ ಅನ್ನೋರು ಒಬ್ರಲ್ಲ ಇಬ್ರಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಕಾಫಿ ಸಿಗಲಿಲ್ಲ ಅಂದರೆ ಅದೆಷ್ಟೋ ಮನೆಗಳಲ್ಲಿ ಮಹಾಯುದ್ಧನೇ ನಡೆದು ಹೋಗುತ್ತೆ. ಇನ್ನು ಕಾಫಿ ಅಂದರೆ ಅದೊಂದು ಎಮೋಷನ್, ಜೀವನದ ಒಂದು ಭಾಗವೇ ಆಗ ಹೋಗಿದೆ. ಕಾಫಿ ಇಲ್ಲದೆ ಬದುಕೇ ಇಲ್ಲ ಎಂಬಂತೆ ಅದಕ್ಕೆ ಜನ ಬೆಸೆದು ಹೋಗಿರ್ತಾರೆ. ಆದರೆ ಇಂಥ ಕಾಫಿ ಪ್ರಿಯರು ಬೆಳ್ಳಂಬೆಳಗ್ಗೆ ಎದ್ದು ಕಾಫಿ ಕಪ್ಗೆ ಕೈ ಹಾಕೋ ಮೊದಲು ಇವತ್ತು ನಾವು ಹೇಳ್ತಾ ಇರೋ ಸೀರಿಯಸ್ ವಿಚಾರವನ್ನೊಮ್ಮೆ ಕೇಳಿಸ್ಕೊಳ್ಳಿ. ಹೌದು, ಬಹುತೇಕರ ಜೀವನದ ಭಾಗವೇ ಆಗಿ ಹೋಗಿದೆ ಈ ಕಾಫಿ. ಕಾಫಿ ನಿಮ್ಮ ಮನಸ್ಸಿನ ಒಂದು ಖುಷಿಗೆ ಪುಟ್ಟ ಕಾರಣ ಅನ್ನೋದೇನೋ ನಿಜ. ಆದರೆ ಅದೇ ಕಾಫಿಯನ್ನು ಬೆಳ್ಳಂಬೆಳಗ್ಗೆ ಖಾಲಿ ಹೊಟ್ಟೆಗೆ ಹೇರಿದ್ರೆ ಅದರ ಪರಿಣಾಮ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ. ಕಾಫಿ ಕುಡಿಯೋ ತಪ್ಪಲ್ಲ, ಅದನ್ನು ನಾವು ಯಾವ ಸಮಯದಲ್ಲಿ ಕುಡಿತೀವಿ ಅನ್ನೋದು ಮುಖ್ಯವಾಗುತ್ತೆ. ಹಾಗಾದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿದ್ರೆ ನೀವು ಎದುರಿಸಬಹುದಾದ ಬಹುದೊಡ್ಡ ತೊಂದರೆ ಅಂದರೆ ಅದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಭಾರೀ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಕಾಫಿಯಲ್ಲಿರುವಂತಹ ಕೆಫಿನ್ ಅಂಶ ಹೊಟ್ಟೆಯಲ್ಲಿ ಆಸಿಡ್ ಉತ್ಪಾದನೆಗೆ ಕಾರಣವಾಗಿ ನಿಮ್ಮ ಹೊಟ್ಟೆಯ ಒಳಪದರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಅದು ಅಜೀರ್ಣ ಇರಬಹುದು, ಹಾಗೆ ಎದೆ ಉರಿಯಂತಹ ಸಮಸ್ಯೆಗೆ ಕಾರಣವಾಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಂತೂ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋ ಸಾಹಸಕ್ಕೆ ಯಾವತ್ತೂ ಕೂಡ ಕೈ ಹಾಕಲೇಬೇಡಿ. ಇದು ನಿಮ್ಮ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರವಾಗಿಸುತ್ತೆ, ಹಾಗೆ ಮಾನಸಿಕವಾಗಿಯೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಇನ್ನು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಸೇವನೆ ಮಾಡುವವರು ಕೆಲವರು ಬೇಗನೆ ಇರಿಟೇಷನ್ಗೆ ಒಳಗಾಗ್ತಾರೆ. ಒಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದಿಲ್ಲ ಅಂದರೆ ಆ ದಿನ ಪೂರ್ತಿ ಅವರು ಸಿಡುಕರಂತೆ ವರ್ತಿಸೋದಕ್ಕೆ ಆರಂಭಿಸ್ತಾರೆ. ಅಲ್ಲದೆ ನಮ್ಮ ವರ್ತನೆಯ ಮೇಲೂ ಕೂಡ ಇದು ಭಾರೀ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ಅಭ್ಯಾಸದಿಂದ ನಾವು ದೂರ ಇರೋದೇ ಲೇಸು. ಹಾರ್ಮೋನ್ಗಳ ಅಸಮತೋಲನಕ್ಕೂ ಕೂಡ ಇದೇ ಕಾಫಿ ಕಾರಣ ಆಗತ್ತೆ. ಬೆಳ್ಳಂಬೆಳಗ್ಗೆ ಏನನ್ನ ಕೂಡ ನೀವು ಸೇವನೆ ಮಾಡದೆ ನೇರವಾಗಿ ಕಾಫಿಯನ್ನ ಸೇವನೆ ಮಾಡೋದ್ರಿಂದ ಅದು ನಿಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳ ಏರುಪೇರಿಗೆ ಕಾರಣ ಆಗತ್ತೆ. ಇದು ದೇಹದಲ್ಲಿ ಒಂದಷ್ಟು ಬದಲಾವಣೆಗೆ ತನ್ನಿಂದ ತಾನೇ ಎಡೆ ಮಾಡಿಕೊಡುತ್ತೆ. ಇನ್ನು ನಿದ್ರಾಹೀನತೆ ಅನ್ನೋದು ಈಗ ವಯಸ್ಸಿನ ಅಂತರ ಇಲ್ಲದೆ ಎಲ್ಲರನ್ನ ಕೂಡ ಕಾಡುವಂತಹ ಸಮಸ್ಯೆ. ನಾವು ದಿನವಿಡೀ ಆಕ್ಟಿವ್ ಆಗಿರಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಎಂದು ಅಂದುಕೊಳ್ಳೋರು ಕೆಲವರು ಇರ್ತಾರೆ. ಆದರೆ ನಿಮ್ಮ ಊಹೆ ಖಂಡಿತವಾಗ್ಲೂ ತಪ್ಪು. ಬೆಳಗ್ಗೆ ನೀವು ಹೀರುವಂತಹ ಕಾಫಿ ನಿಮ್ಮನ್ನು ಆಕ್ಟಿವ್ ಮಾಡುವ ಬದಲು ನಿಮ್ಮನ್ನು ನಿದ್ದೆಗೆ ತಳ್ಳುತ್ತೆ ಅನ್ನೋ ಸತ್ಯ ಬಹುತೇಕರಿಗೆ ಗೊತ್ತಿಲ್ಲ. ನಮ್ಮ ದೇಹದಲ್ಲಿ ಕಾರ್ಟಿಸಲ್ ಉತ್ಪಾದನೆ ಬೆಳಗ್ಗೆ ಸಮಯದಲ್ಲೇ ಹೆಚ್ಚಾಗಿರುತ್ತೆ. ನಾವು ಇದೇ ಸಮಯಕ್ಕೆ ಕಾಫಿ ಕುಡಿದ್ರೆ ದೇಹದಲ್ಲಿ ಕಾರ್ಟಿಸಲ್ ಉತ್ಪಾದನೆ ಮಟ್ಟ ಕಡಿಮೆ ಆಗುತ್ತೆ. ಇದರಿಂದ ನಿಮಗೆ ಹೆಚ್ಚು ನಿದ್ದೆ ಬರುತ್ತೆ, ಹಾಗೆ ನಿಮ್ಮನ್ನು ಜಾಗೃತವಾಗಿರಿಸುವಲ್ಲಿ ಕಾರ್ಟಿಸಲ್ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದೆಲ್ಲದರ ಜೊತೆಗೆ ತಲೆನೋವು, ಸಂಕಟ, ತಲೆ ಸುತ್ತುವಿಕೆ ಮುಂತಾದ ಸಮಸ್ಯೆಗಳು ಕೂಡ ಕೆಲವರನ್ನ ಕಾಡಬಹುದು. ಹಾಗಾಗಿ ಎದ್ದ ತಕ್ಷಣ ಕಾಫಿ ಕಪ್ ಹಿಡಿಯುವ ಮುನ್ನ ಇದೆಲ್ಲವನ್ನ ಕೂಡ ನೀವು ಒಂದ್ಸಲ ಯೋಚನೆ ಮಾಡಿ. ಹಾಗಂತ ಕಾಫಿ ಸೇವನೆ ತಪ್ಪು ಅಂತಲ್ಲ, ಅದನ್ನು ಕುಡಿಯೋದಕ್ಕೆ ಒಂದು ಸಮಯ ಸಂದರ್ಭ ಇದೆ. ಬೆಳಗಿನ ಉಪಹಾರ ಸೇವನೆಯ ಬಳಿಕ ಕಾಫಿ ಸೇವನೆ ಮಾಡಬಹುದು. ಹಾಗಂತ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯಲ್ಲ, ಉಳಿದ ಹೊತ್ತಲ್ಲಿ ಕುಡಿಬೋದಲ್ಲ ಅಂತ ದಿನಪೂರ್ತಿ ಕಾಫಿ ಕಪ್ ಕೈಯಲ್ಲಿ ಹಿಡಿದ್ರೆ ಅದರಿಂದಲೂ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ಸ್ನೇಹಿತರೆ, ಪದೇ ಪದೇ ನೀವು ಕಾಫಿ ಸೇವನೆ ಮಾಡ್ತಾ ಇದ್ರೆ ಮೂತ್ರ ವಿಸರ್ಜನೆಗೂ ಕೂಡ ಆಗಾಗ್ಗೆ ಹೋಗ್ತಲೇ ಇರಬೇಕಾಗತ್ತೆ. ಇದು ನಿಮ್ಮ ದೇಹದಲ್ಲಿ ರಕ್ತದೊತ್ತಡ ಹಾಗೆ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚು ಮಾಡಿ ಬೇರೆಯದ್ದೇ ಒಂದು ಸಮಸ್ಯೆಗೆ ದಾರಿ ಕೂಡ ಮಾಡಿಕೊಡುತ್ತೆ. ಒಂದು ಕಪ್ ಕಾಫಿಯಿಂದ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಅದರಿಂದ ದೂರ ಇದ್ದು ಆರೋಗ್ಯವಾಗಿರೋದೇ ಬೆಸ್ಟ್ ಅಲ್ವಾ? ಅತಿ ಆದರೆ ಅಮೃತ ಕೂಡ ಒಮ್ಮೊಮ್ಮೆ ವಿಷವಾಗುತ್ತೆ ಅನ್ನೋದು
ಇಂತಹ ವಿಚಾರಗಳಿಗೆ ಅಲ್ವೇ. ಗೆಳೆಯರೇ, ಇದು ಕಾಫಿ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.